ನೋಡಿ ಫ್ರೆಂಡ್ಸ್, ಇದು ನಾನು ಇವತ್ತು ಮಾಡಿರೋ ಇವೆಂಟು. ಒಂದು ಸತಿ ನೋಡ್ಕೊಂಬಿಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಒಂದು ಸ್ವಲ್ಪ ಡೆಕೋರೇಷನ್, ಈ ವೆಲ್ಕಮ್ ಬೋರ್ಡು, ಎಂಟ್ರೆನ್ಸು, ಡೆಕೋರೇಷನ್ನು, ಬ್ಯಾಕ್ಡ್ರಾಪು, ಚೇರು, ಸೋಫಾ, ಚೇರ್ ಕವರು, ಮತ್ತು ಕೆಳಗಡೆ ಡಾಲು. ನೋಡಿ, ಇಷ್ಟು ದೊಡ್ಡ ಫ್ಲ್ಯಾಟಲ್ಲಿ ಮಾಡಿಸ್ಕೊಂಡಿರೋದು. ಇವ್ರೇನು ಮಾಡಿದ್ರು ಅಂತ ಮುಂದೆ ಹಂಗೆ ಹೇಳ್ತೀನಿ, ನೀವು ನೋಡ್ತಾ ಇರ್ಬೋದು. ಇಷ್ಟು ಚೆನ್ನಾಗಿರೋ ಹಾಲಲ್ಲಿ ಹಾಲ್ ಬಂದು ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ, ಅದು ನಿಮ್ಗೆ ಇದೆ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವರು ಬಂದು 10 ನಿಮಿಷ ಲೇಟಾಗಿರೋದು. ಇಲ್ಲಿಂದ 45 ಕಿಲೋಮೀಟ್ರ್ ಎಕ್ಸ್ಟ್ರಾ ಚಾರ್ಜು ತೊಗೊಂಡಿಲ್ಲ, ಕೇಳ್ಕೊಂಡ್ರು ಅಂದ್ಬಿಟ್ಟು. ಈ 2 ಡಾಲ್ ಇಟ್ಟಿದೆ, ನೀವು ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಚಾಕ್ಲೇಟ್ ಡಾಲು. ಅದನ್ನು ಕೊಟ್ಟಿರೋದನ್ನ ಹಾಳು ಮಾಡಿಬಿಟ್ಟು ಕೇಳಿದ್ರೆ ಏನಂದ್ರು ಅಂತ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೇತಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಇವೆಂಟ್ ಇವತ್ತು ಮಾಡಿದ್ದೆ. ಇವತ್ತು ಸಂಡೇ, ಓಕೆ. ನಿಮ್ಗೆ ನಾಳೆ ವಿಡಿಯೋ ಹಾಕ್ತೀನಿ ಬೆಳಿಗ್ಗೆ, ನೀವು ನೋಡ್ಬೋದು. ಇವ್ರ ಲೊಕೇಶನ್ ಬಂದು ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಇದೆ ಅಂತಲೂ ತೋರಿಸ್ಬಿಡ್ತೀನಿ, ಓಕೆ. ನೋಡ್ಕೊಡಿ, ಒಂದು ನಿಮಿಷ. ತೋರ್ಸಪ್ಪ, ಮುಂದೆ ಬಂದು 30 ಕಿಲೋಮೀಟರ್ ಇದೆ, ಓಕೆ. ಸುಪ್ರಿಯಾ ಅವ್ರ ಲಾಗಿನ್ನ ನೋಡಿಬಿಟ್ಟು ನನಗೆ ಆರ್ಡ್ರ್ ಕೊಟ್ಟಿದ್ರು ಇವರು, ಓಕೆ. ನಾನು ಅವ್ರದ್ದು ಮರ್ಯಾದೆಗೋಸ್ಕರ ಟ್ರಾವೆಲಿಂಗ್ ಚಾರ್ಜು ತೊಗೊಂಡಿಲ್ಲ, ಓಕೆ. ನಾನು ಮಾಡಿರೋ ಇವೆಂಟ್ ಬಂದು 17,000, ಓಕೆ. ಇಲ್ಲಿಂದ ಟ್ರಾವೆಲಿಂಗ್ ಚಾರ್ಜು, 100 ಜನ ಚೇರ್ಗೆ ನಾವೇ ಚೇರ್ದು ಕವರ್ ತೊಗೊಂಡೋಗಿ, ಕಾರ್ಪೆಟ್ ತೊಗೊಂಡೋಗಿ, ನಾನು ಇನ್ಕ್ಲೂಡಿಂಗ್ ಆಗಿರೋದಕ್ಕಿಂತ ಜಾಸ್ತಿ ಕೊಟ್ಟು ನಾನು ಚಾಕ್ಲೇಟ್ ಡಾಲ್ ಎಲ್ಲ ಮಾಡಿಸಿ ನಾನಿಗೆ ಕೊಟ್ಟಿದ್ದೀನಿ. ಕಷ್ಟಪಟ್ಟು ನಾವು ಇವಾಗ ಇವೆಂಟ್ ಸ್ಟಾರ್ಟ್ ಮಾಡಿದ್ದೀವಿ, ಓಕೆನಾ. 1 ರೂಪಾಯಿ ಕೂಡಿ ಕೊಟ್ಟು ನಾನು ನಿಮಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಎಲ್ಲ ಬೇರೆ ಕಡೆಯಿಂದ ಸೋಫಾ ತರಂಗಿಲ್ಲ, ಏನೂ ತರಂಗಿಲ್ಲದೆ ಇರೋ ಥರ ಈವೆಂಟ್ ಎಲ್ಲ ಪ್ಲೇಟ್ ಐಟಮ್ಸಿಂದ ಹಿಡಿದು ನಾನೇ ಕೊಟ್ಟಿದ್ದೀನಿ, ನೋಡ್ಬೋದು. ಇನ್ಕ್ಲೂಡಿಂಗ್ ಇದು ಬಂದು ಒಂದು ಅಪಾರ್ಟ್ಮೆಂಟಲ್ಲಿ ನಡೆದಿರೋ ಇವೆಂಟ್, ಓಕೆ. ಅಪಾರ್ಟ್ಮೆಂಟಲ್ಲಿ ನಡೆದಿರೋ ಇವೆಂಟು 1,000 ರೂಪಾಯಿ ತೊಗೊತಾರೆ ಪಾರ್ಟಿ ಹಾಲಲ್ಲಿ. 1,000 ರೂಪಾಯಿ ಪಾರ್ಟಿ ಹಾಲಲ್ಲಿ ಈವೆಂಟ್ ಮಾಡಿಸ್ಕೊಂಡಿದ್ದಾರೆ, ಓಕೆ. ನನಗೆ 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಈವೆಂಟ್ ಮುಗಿದ್ಮೇಲೆ ಕಾಸು ಕೊಟ್ಟಿದ್ದಾರೆ, ಓಕೆ. ಹಿಂಗೆ ಚಾಕ್ಲೇಟ್ ಡಾಲ್ ಈ ಥರ ಮಾಡಿದ್ದಾರೆ, ಓಕೆ. ನೋಡ್ಕೋಬೋದು ನಿಮಗೆ. ಏನಂದರೆ ಕಾಸೇ ಕೊಡಲ್ಲ, ಏನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಈ ಥರ ಮಾತಾಡ್ತಾಳೆ. ನಾವು ಮರ್ಯಾದೆ ಕೊಟ್ಟು ಗಂಡ ಗುಂಡಿಗಳು ಮಾಡ್ತಾರೆ. ಏನಂದರೆ ನಮ್ಮ ಹಿಂದೂ ಅವರು ಆ ಥರ ಅಂತ ನಾನು ಮಾಡಲ್ಲ, ಎಲ್ಲರೂ ಒಂದೇ. ಹಿಂದಿಯಲ್ಲಿ ಫೋನ್ ಮಾಡಿ ಮಾತಾಡಿದ್ರು, ನಾನು ನನ್ನ ಫ್ರೆಂಡ್ ಹತ್ರ ಎಲ್ಲ ಮಾತಾಡಿ ಕನ್ನಡದಲ್ಲಿ ಮಾಡಿದ್ರು ಅಂದ್ಬಿಟ್ಟು ನಾನು ಮಾಡಿಕೊಟ್ಟೆ, ಓಕೆ. ಅಪಾರ್ಟ್ಮೆಂಟು 5th ಫ್ಲೋರ್ ಗಂಟ ಹತ್ತಬೇಕು, ಓಕೆ. ಅಷ್ಟು ಐಟಮ್ ಎತ್ಕೊಂಡೋಗಿ ಅವ್ರು ಹೇಳಿದ್ರು ಕೆಳಗಡೆನೇ ಅಪ್ಪ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರು. ಇನ್ಕ್ಲೂಡಿಂಗ್ 4 ಜನ ಹುಡುಗರು ಹೋಗಿ ಎತ್ಕೊಂಡೋಗಿ ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡಿ 1,000 ರೂಪಾಯಿ ಸಿಗುತ್ತೆ ನಮಗೆ ಐಟಮ್ ಎಲ್ಲ ಹಾಕ್ಸಿ. ನಾನು ಪೋರ್ಟ್ಫೋಲಿಯೋ ಆಗುತ್ತೆ, ಇವಾಗ ಇವೆಂಟ್ ಮಾಡಿದ್ದೀನಿ, ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಜನಕ್ಕೆ, ನನಗೂ ಹೆಲ್ಪ್ ಆಗುತ್ತೆ ಮುಂದೆ ಫ್ಯೂಚರ್, ನಾನು ಎಲ್ಲ ಐಟಮ್ ನನಗಾಗುತ್ತೆ. ಆಮೇಲೆ ನಾನು ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಇವಾಗ ಮಾಡ್ತಾರೋ ಪ್ರೈಸ್ ಎಲ್ಲ ಕಮ್ಮಿಗೆ. ಇನ್ಕ್ಲೂಡಿಂಗ್ ಅವ್ರಿಗೆ ಸನ್ಬೋರ್ಡ್ ಮಾಡ್ತೀನಿ, ಕಸ್ಟಮೈಸ್ ಸನ್ಬೋರ್ಡ್, ಅವರೇ ಮನೇಲಿ ಕೊಡೋ ಥರ ಸನ್ಬೋರ್ಡ್ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು ಇನ್ಕ್ಲೂಡಿಂಗ್, ಓಕೆ. ಸನ್ಬೋರ್ಡು ತೋರಿಸ್ಬಿಡ್ತೀನಿ ನಿಮಗೆ, ನಿಮಗೆ ಅವ್ರಿಗೆ ಕೊಟ್ಟಿರೋ ಸನ್ಬೋರ್ಡ್ ಇದು. ಇನ್ಕ್ಲೂಡಿಂಗ್ ಹೂವನು ಬೇಕು ಅಂದರು, ಈ ಇಷ್ಟುದ್ದ ಸನ್ಬೋರ್ಡ್ ಮಾಡಿರೋದು ಅವ್ರಿಗೆ ಕಾಣಿಸ್ತಾ ಇರ್ಬೋದು ನಿಮಗೆ ಸನ್ಬೋರ್ಡು, ಓಕೆ. ನಾನು ಇಲ್ಲಿ ಸೈಡ್ಗೂ ಹಾಕ್ತಾ ಇರ್ತೀನಿ, ನೀವು ನೋಡ್ತಾ ಇರ್ಬೋದು ಏನೇನು ಮಾಡಿದ್ದಾರೆ ಈ ಥರ ಈವೆಂಟ್ ಮಾಡಿ ನಾನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳಿ, ಯಾರು ನನಗೆ ಬೈತಾರೆ, ನಾನು ಆಮೇಲೆ ಮಾತಾಡ್ತೀನಿ, ನಾನು ಹಾಕ್ತೀನಿ. ಇರೋದು 15 ಜನ, ನಾನು ಕಂಪ್ಯಾರಿಸನ್ ಮಾಡಲ್ಲ, ಓಕೆ. ಇರೋದು 15 ಜನ, ನಾನು ಹಾಕ್ತೀನಿ, ಎದುರಿಸ್ತೀನಿ, ನಾನೇ ಹಾಕ್ತಿದ್ದೀನಿ ಓಪನ್ ಆಗಿ. ಇವಾಗ ಒಬ್ರು ಈವೆಂಟು ಕೊಟ್ಟಿದ್ದೀವಿ ಐಟಮ್ ಅಂದರೆ ಅಷ್ಟು ಚಿನ್ನ ನೋಡ್ಕೊಳಂಗೆ ನೋಡಿ ವಾಪಸ್ ಕೊಡ್ತಾರೆ. ಬೇರೆ ಅವ್ರದ್ದು ಪ್ರಾಪರ್ಸು, ಅವರು ನೆಕ್ಸ್ಟ್ ಈವೆಂಟ್ ಕೊಡಬೇಕು, ಅದೆಲ್ಲ ಮಾಡಬೇಕು ಅಂತ ಕೇಳಿದ್ರೆ ಮಕ್ಕಳ ಹುಡುಗರಿಗೆ ಈ ತರ ಇದೆ ಪ್ರಾಪ್ಸ್ ಎಲ್ಲ ಹಾಳು ಮಾಡಿರೋದು, ಇನ್ಕ್ಲೂಡಿಂಗ್ ನಮ್ದು ಪಾರ್ ಲೈಟ್ ಎಲ್ಲ ಹಾಳು ಮಾಡಿದ್ದಾರೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿದ್ರೆ ನಾವೇನ್ ಮಾಡೋಣ,
ನೀವು ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡಿದೆ ನಾನು ಪಾರ್ಟಿ ಹಾಲ್ಗೆ ಯಾರು ಇದು ಫ್ಲಾಟ್ ಅಲ್ಲಿರೋ ಪಾರ್ಟಿ ಹಾಲು ಪಕ್ಕದಲ್ಲಿ ಮ್ಯಾನೇಜರ್ನ ಕೇಳಿದ್ದೀನಿ ಎಷ್ಟು ಸರ್ ಅಂತ ಮ್ಯಾನೇಜರ್ ನಂಬರ್ ಇದೀನಿ ಬೇಕಾದ್ರೆ ಪಕ್ಕದಲ್ಲಿ ಹಾಕ್ತಾ ಇರ್ತೀನಿ ನಿಮಗೆ ಎಷ್ಟು ಸರ್ ಅಂದರೆ ಪಾರ್ಟಿ ಹಾಲ್ಗೆ 1000 ರೂಪಾಯಿ ಅಷ್ಟೇ ಸರ್ ಚಾರ್ಜ್ ಮಾಡೋದು ನಾವು ಅಂತ ಹೇಳ್ತಾರೆ 1000 ರೂಪಾಯಿಗೆ ಎಕ್ಸ್ಟ್ರಾ ಚಾರ್ಜ್ ಅಂತೆ ಪಾರ್ಟಿ ಹಾಲ್ 4 ಗಂಟೆ ಬಿಡ್ಕೊಡು ಅಂತ ಏನು ಹೇಳಿಲ್ಲ ನನಗೆ ಇನ್ಫಾರ್ಮ್ ಮಾಡ್ತಾರೆ ಯಾರೇ ಆದರೂ ಇವರು 5 ಗಂಟೆಗೆ ನನಗೆ ಪಾರ್ಟಿ ಮುಗಿಯೋದು ಸ್ಟಾರ್ಟ್ ಆಗಿರೋದೆ 12:30 ಅಂದ್ರೆ 3 ಗಂಟೆಗೆಲ್ಲ ಪಾರ್ಟಿ ಮುಗಿಬಿಡಿದೆ ನೀವು ಬಿಚ್ಚಕ್ಕೆ ಬಂದಿಲ್ಲ ನಿಮ್ಮ ಮನೆ ಪಕ್ಕದ ರೋಡ್ ಅಲ್ಲಿ ಇದೆ ಈವೆಂಟ್ ನಾನು ಮಾಡ್ತಾ ಇರೋದೆ ದೂರ ಜೆಪಿ ನಗರ ಅಂತ ಎಲ್ಲರಿಗೂ ಗೊತ್ತು ಅರ್ಥ ಮಾಡ್ಕೋಬಹುದು ನಾನು ಅಲ್ಲಿಂದ ಐಟಂ ಹಾಕಬೇಕು ನನ್ನ ಗೋಡನ್ ಇರೋ ಜೆಪಿ ನಗರ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಅಲ್ಲಿಂದ ಬಂದು ನಾನು ಎಲ್ಲರ ಮನೆಗೂ ಹೋಗಿ ಮಾಡ್ಕೊಡ್ತಾ ಇದೀನಿ ನೀವು ಅಷ್ಟೇ ನನಗೆ ಅಷ್ಟ ಆಸೆ ಪಟ್ಟಿ ನಾನು ಬಂದೆ ಮಾಡ್ಕೊಡ್ತಾ ಇದೀನಿ ಎಲ್ಲರಿಗೂ ನಾನು ನನ್ನ ಕಷ್ಟಪಟ್ಟು ನಾನು ಬೆಳಗ್ಗೆ 3 ಗಂಟೆಗೆ ಹೋಗಿ ಮಾರ್ಕೆಟ್ ಹೋಗಿ ಹೂವ ತಗೋ ಬಂದು ವಿಡಿಯೋನು ಹಾಕ್ತೀನಿ ಬೇಕಾದ್ರೆ 3 ಗಂಟೆ ನಾನು ಬೆಳಗ್ಗೆ ಜಾವ ನಾನು ಹೋಗಿ ಮಾಡ್ತಾ ಇರೋದು ನಾನು ಆರಾಮಾಗಿ ನಾನು ಮಾಮೂಲಿ ಕೆಲಸಕ್ಕೋರುನು ಆಗುತ್ತೆ ನಾನು ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಸ್ವಲ್ಪ ನೀವು ಕೊಡ್ತಾ ಇದ್ದೀರಾ ಕೆಲಸ ಕೊಡ್ತಾ ಇದ್ದೀರಾ ಅಂತ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಷ್ಟ ಆಸೆ ಪಟ್ಟು ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಈ ತರದವರು ಜನರವರು ಏನ್ ಮಾಡೋದು ಕೊಡ್ತಾರೆ ಏನು ಮಾಡ್ತಾರೆ ತುಂಬಾ ಬೇಜಾರು ಮಾಡ್ಕೊಂಡ ಪಾಪ ಅಷ್ಟೊತ್ತಿನ ಫೋನ್ ಕಾಲಲ್ಲೆಲ್ಲ ಇದ್ ಮಾಡ್ದ ಹಿಂಗೆಲ್ಲ ಕಷ್ಟ ಬಿಟ್ಟು ಕಷ್ಟ ಬಿದ್ದಿ ಮಾಡಿದೆನೆ ಹಿಂಗ್ ಆಳ್ ಮಾಡ್ಬಿಟ್ಟಿದ್ದಾರಲ್ಲ ಅಂತ ನನಗೆ ನಿಜ ಬೇಜಾರು ನಿನ್ನೆ ಹೋದ್ರೆ ನಿಮಗೆ ವ್ಯೂ ಬೆಳಗ್ಗೆ ಕೂಡ ನಾನು ಯೂಟ್ಯೂಬ್ ನಾನು ನನ್ನ ಫ್ರೆಂಡ್ ಮನೆಗೆ ಬಂದ್ಕೊಂಡಿದ್ದೀನಿ ಮಾರ್ಕೆಟ್ ಹತ್ರ ಹತ್ರ ಆಗುತ್ತೆ ಅಂದ್ಬಿಟ್ಟು ಇಷ್ಟ ಕಷ್ಟ ಬಿಳ್ತಾನೆ ಹುಡುಗರನ್ನ ಬೆಳೆಸಬೇಕು ಹಿಂಗ್ ಹಾಳ್ ಮಾಡ್ತಾರೆ ಇಂಥವರೆಲ್ಲ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಬಿಡು ಸರ್ ಇಷ್ಟು ದಿನದಲ್ಲಿ 2-3 ತಿಂಗಳಿಂದ ಮಾಡ್ತಾ ಇದ್ದಾನೆ ಇಂಥವ್ರು ಇವತ್ತೇ ಸಿಕ್ಕಿರೋದು ಅದನ್ನ ಕೊಟ್ಟಿರೋ ಐಟಂನ ಹಾಳ್ ಮಾಡೋದು ಹಿಂಗೆಲ್ಲ ಮಾಡ್ತಾರೆ 1000 ರೂಪಾಯಿ ಅಡ್ವಾನ್ಸ್ ಮಾಡಿದ್ದಾರೆ 1000 ರೂಪಾಯಿ ಅಡ್ವಾನ್ಸ್ ಮಾಡಿಬಿಟ್ಟು ಈವೆಂಟ್ ಮುಗಿದ ಮೇಲೆ ಕಾಸು ಕೊಡ್ತಾ ಇದ್ರೆ ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಹಾಕೊಂಡು ಮಾಡಿದ್ದೀನಿ ಕಾಸು ಕೊಟ್ಟುಬಿಟ್ಟು ನಾನು ಕಾಸು ಮುಂಚೆ ಕೊಟ್ಬಿಟ್ಟೆ ಕಾಸು ಮುಂಚೆ ಕೊಟ್ಟು ಸರ್ ಎಲ್ಲರೂ ಕಾಸು ಫಸ್ಟೇ ಕೊಡಬೇಕು ಓಕೆ ನಾನು ಫಸ್ಟ್ ಇಸ್ಕೊಳ್ಳಲ್ಲ ಎಷ್ಟು ಜನ ಕ್ಲೈಂಟ್ ಇದ್ದಾರೆ ನಂದು ಇದರಲ್ಲಿ ಅಷ್ಟು ಜನನು ಕೇಳಿ ಈವೆಂಟ್ ಮುಗಿದ ಮೇಲೆ ಕಾಸು ಇಸ್ಕೊಂತೀನಿ ಈವೆಂಟ್ ಕ್ಲೀನ್ ಆಗಿ ಮಾಡ್ಕೊಟ್ಟಿಲ್ಲ ಅಂದ್ರೆ ನನಗೆ ಹೇಳಿ ನಾನು ಕಾಸೇ ಇಸ್ಕೊಳ್ಳಲ್ಲ ಓಕೆ ಈವೆಂಟ್ ಮಾಡಿ ನಾನು ಇಸ್ಕೊಂಡಿರೋ ದುಡ್ಡನ್ನ ನೀವು ಹಾಳು ಮಾಡಿದ್ರೆ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ರೆ ಮಕ್ಕಳು ಕಿತ್ಕೊಂಡ್ಬಿಟ್ರು ನಾನೇನು ಮಾಡಲಿ ಮಕ್ಕಳು ಕಿತ್ಕೊಳ್ಳೋ ಥರ ನೀವು ಇಟ್ಟಿದ್ದೀರಲ್ವಾ ನಾವು ಸೇಫಾಗಿ ಇಟ್ಟಿರ್ತೀವಿ ಈವೆಂಟು ಅಲ್ಲೇ ಅಷ್ಟು ಡಾಲ್ ಇಟ್ಟಿದ್ದೀನಿ ಅಷ್ಟಷ್ಟು ಕಾಸು ಖರ್ಚು ಮಾಡಿ 7-7 ಸಾವಿರ 8-8 ಸಾವಿರ ರೂಪಾಯಿ ಡಾಲ್ ರೆಡಿ ಮಾಡಿಸಿ ಇಟ್ಟಿರ್ತೀನಿ ಆ ಡಾಲ್ನ ನೀವು ಕಿತ್ತಾಕ್ಬಿಟ್ಟು ನನಗೆ ಕೊಡಬೇಕಾಗಿತ್ತು ನಾವು ಇಕ್ಕೊಂತ ಇದ್ವಿ ಈವೆಂಟ್ ಮಾಡಿದ್ಮೇಲೆ ನಮಗೆ ಕೊಡಬೇಕು ಅಂತ ಕೇಳ್ತಾರೆ ಅದು ಆ ಮರ್ಯಾದಿನ ಹೂವ ಹಾಕಿ ಎಲ್ಲ ಮಾಡಿರ್ತೀವಿ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ 1000 ರೂಪಾಯಿ ಖರ್ಚಾಗುತ್ತೆ ನಮಗೆ ಐಟಮ್ ಅವ್ರಿಗೆ ಕೊಟ್ಬಿಡಬೇಕಂತೆ ಏನ್ ಮಾತಾಡ್ತಾರೆ ಗೊತ್ತಾ ಆ ಅಮ್ಮನ ಫೋಟೋನ ಹಾಕ್ತೀನಿ ಪಕ್ಕದಲ್ಲಿ ಆ ಅಮ್ಮನ ನಂಬರು ಹಾಕ್ತೀನಿ ಆಯ್ತಾ ಈ ತರ ಜನ ಇರ್ತಾರೆ ಇಂಥವ್ರಿಗೆಲ್ಲ ಏನಂತ ಕಮೆಂಟ್ ಹಾಕ್ತೀರಾ ನೀವೇ ಹಾಕಿ ಕಮೆಂಟು ಅಂದ್ಮೇಲೆ ಬಿಡ ನೋಡಿ ಇದೇ ಡಾಲ್ ಇದು ನಾನು ಸ್ವಲ್ಪ ಗಮ್ ಹಾಕಿದ್ದೀನಿ ಮಿಕ್ಕಿದ ಏನು ಇರ್ಲಿಲ್ಲ ಇದ್ರೊಳಗೆ ಇಲ್ಲ ನೋಡಿ ಕಿವಿ ವಾಲೆ ಅದೆಲ್ಲ ನಾನು ಇವಾಗ ಸಪ್ರೇಟ್ ಆಗಿ ಹಾಕೊಂಡಿರೋದು ಇಲ್ಲಿ ನೋಡಿ ಆಲ್ರೆಡಿ ಕಿತ್ತಿ ಇದು ವೇಸ್ಟು ಸುಮ್ಮನೆ ನಿಮ್ಗೆ ತೋರ್ಸೋಣ ಅಂತ ತೆಗಿತಾ ಇದ್ದೀನಿ ರ್ಯಾಪರ್ ಇಲ್ಲಿ ಹಿಂಗೆ ಹಾಕಿದ್ದೀವಿ ಈ ಥರ ರ್ಯಾಪರ್ ಹಾಕಿ ಕಿಕ್ಕಿರೋದು ಏ ಅಟ್ಲೀಸ್ಟ್ ಮಕ್ಕಳು ಕಿತ್ತಾಕ್ಬಿಡ್ತಾರೆ ಹೋದ್ರೆ ಹೋಗ್ಲಿ ಅವರು ಹೇಳೋ ರೀತಿ ಕರೆಕ್ಟಾಗಿ ಹೇಳಬೇಕಾಯ್ತು ಗಂಡ ಉಂಡಿ ಮಾಡಿ ಜಬರ್ದಸ್ತ್ ಮಾಡಿ ನನ್ನ ಎದುರಿಸ್ತಾರೆ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಅಂತ ಬೇರೆ ಹೇಳ್ತಾರೆ ಏನೋ ಇವ್ರು ಮಾಡಿ ಏನೋ ಮಕ್ಕಳು ತಪ್ಪು ಮಾಡಿಬಿಟ್ಟವ್ರೆ ಹೋಗ್ಲಿ ಬಿಡಿ ಒಂದಿಷ್ಟಾರು ಕಟ್ಕೊಡ್ತೀನಿ ನಾನು ಕೊಡಲ್ಲ ನಾವ್ಯಾಕೆ ಬಿಡೋಣ ನೀವು ಬಂದಿದ್ದು ಲೇಟ್ ಆಯಿತು ಇಲ್ಲಿಂದ ಹೋಗಿರೋದವ್ರ 10 ನಿಮಿಷ ಲೇಟ್ ಆಗಿರೋದಕ್ಕೆ ಪಾಪ ಇಲ್ಲಿಂದ ಈ ಟ್ರಾಫಿಕ್ಕಲ್ಲಿ 30-25 ಕಿಲೋಮೀಟರ್ ದೂರ ಹೋಗ್ಬೇಕು ಬರ್ತಾರೆ ಅರ್ಧ ಗಂಟೆ ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಆಗಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಮ್ಯಾನೇಜರ್ ಹತ್ರ ಕಾಲ್ ಮಾಡಿರೋದನ್ನು ನನ್ನ ಹತ್ರ ಇದೆ ಪ್ರೂಫ್ ಅವರು ಇದು ಬಂದು ಫ್ಲಾಟ್ ಅಲ್ಲಿ ಮಾಡೋದಮ್ಮ ಫ್ಲಾಟ್ ಅಲ್ಲಿ ಮಾಡಿರೋದಕ್ಕೆ 1000 ರೂಪಾಯಿ ಅಷ್ಟೇ ಕಟ್ಟಿಸ್ಕೊಳ್ಳೋದು ಅದು ಏನ್ ಮೇಂಟೆನೆನ್ಸ್ ಅಂದ್ರೆ ಕ್ಲೀನಿಂಗ್ಗೆ ಓಕೆನಾ ಅಯ್ಯೋ ನಿಮ್ಮಿಂದ ನಾನು ಎಷ್ಟು ಕಾಸು ಕಟ್ಟೆ 10,000 ಕಟ್ಟೆ ಇಷ್ಟು ಕಟ್ಟದೆ ಅಲ್ಲಿ 1000 ರೂಪಾಯಿನೇ ಇಸ್ಕೊಂಡಿಲ್ವಂತೆ ಮ್ಯಾನೇಜರ್ 1 ರೂಪಾಯಿ ಇಸ್ಕೊಂಡಿಲ್ಲ ಅವ್ರು ಬಂದು ಕನ್ನಡದವ್ರು ಆ ಮ್ಯಾನೇಜರ್ ನಂಬರು ನನ್ನ ಹತ್ರ ಇದೆ ಆಯ್ತಾ ಹಿಂಗೆಲ್ಲ ಮಾಡಿದ್ರು ಸುಳ್ಳು ಹೇಳೋದು ಇಲ್ದಿರೋದನ್ನ ಗೂಬೆ ಕೊಡ್ಸಿ ಹಿಂಗೆಲ್ಲ ಹಾಳು ಮಾಡೋದು ಫಾರ್ ಲೈಟ್ ಹಾಳು ಮಾಡಿ ಕೊಟ್ಟಿರೋದು ಬಿಸಾಕಿದ್ದಾರೆ ಇನ್ನೊಂದು ಅದ್ರ ಕವರ್ಗಳು ಇಲ್ಲ ಏನೂ ಇನ್ಕ್ಲೂಡಿಂಗ್ ಚೇರ್ ಕವರ್ ಹಾಕ್ಸ್ಕೊಂಡ್ರು ಬೇರೆಯವ್ರ ಹತ್ರ ತಂದಿದ್ರು ಅದ್ರಲ್ಲಿ 36 ಚೇರ್ ಕವರ್ನ ಎತ್ತಿಕೊಂಡ್ಬಿಟ್ಟವ್ರೆ
ಆಯ್ತಾ. ನೆಕ್ಸ್ಟು ಯಾರ ಕಡೆಯಿಂದನೋ ಫೋನ್ ಮಾಡಿಸಿ ಮ್ಯಾನೇಜರ್ ಕೇಳಿದ್ದಕ್ಕೆ ಹಿಂಗೆ ಎತ್ಕೊಂಡೋದ್ರಪ್ಪ ಮೇಲೆ ಅಂದಿದ್ದಕ್ಕೆ ನಾನು ಇನ್ನೊಬ್ರ ಕಡೆಯಿಂದ ಫೋನ್ ಮಾಡಿಸ್ತೀನಿ, ನಾನು ಮಾಡಿದ್ರೆ ತಿರ್ಗಾ ಜಗಳ ಆಗತ್ತೆ. ಅದಕ್ಕೆ ನೈಟ್ 12 ಗಂಟೆಗೆ ಹೋಗಿ ಇಸ್ಕೊಬಂದಿದ್ದೀನಿ ತಿರ್ಗಾ. ಇಲ್ಲ ನಮ್ಗೇನು ಕೇಳ್ತೀರಾ ನೀವು, ಮ್ಯಾನೇಜರ್ ಅಲ್ವಾ ಹೇಳಿದ್ದು, ಮ್ಯಾನೇಜರ್ ಹತ್ರ ಇಸ್ಕೊಳ್ಳಿ. ಹಂಗೆಲ್ಲ ಮಾಡಿ ಸುಮ್ಮನೆ ನೆಮ್ಮದಿ ಇಲ್ದಂಗೆ ಮಾಡಿ ಏನು ಗೊತ್ತಾ, ಕೊಟ್ಟಿದ್ದು ವಸ್ತುನ ಮಾಡಿದ್ದು ನಮ್ಮನೇದು ಅಂತ ತಿಳ್ಕೊಬೇಕು. ಹಿಂಗೆ ಸುಮ್ಮನೆ ಅವ್ರು ಏನೋ ಹಾಕ್ಬಿಟ್ಟು ಹೋದ್ರು, ಹಿಂಗೆ ಅಂದ್ಬಿಟ್ಟು ಹಿಂಗೆಲ್ಲ ಹಾಳು ಮಾಡೋದು, ಅವ್ರು ಬೆಳೀತಾರ ಹುಡುಗನ್ನ ತುಳಿಯೋದು ನಿಜ ಸರಿ ಇಲ್ಲ ಇದು. ಆಮೇಲೆ ಎದುರಿಸೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತೀನಿ ಅನ್ನೋದು ಅದೆಲ್ಲ ನಿಜವಾಗ್ಲೂ ಸರಿ ಇಲ್ಲ. ನೋಡ್ತಾ ಇರ್ಬೋದು, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದು ವಿಚಿತ್ರ ವಿಚಿತ್ರವಾಗಿ ಮಾಡಿದ್ದಾರೆ. ನಿಮ್ಗೆ ತೋರಿಸ್ಬೇಕಾಗಿತ್ತು, ನನಗೂ ಈವೆಂಟ್ಗಳಿತ್ತಲ್ಲ, 3 ದಿವಸದಿಂದ ನಿದ್ದೆ ಇಲ್ಲ, 3 ಗಂಟೆಗೆ ಎದ್ದೋಗ್ತೀನಿ ನಾನು ಮಾರ್ಕೆಟ್ಗೆಲ್ಲ. ಆಯಿತಾ, ಆದ್ರೂ ಹಿಂಗೆಲ್ಲ ಮಾಡ್ಬಿಟ್ಟು ಕೊಡೋದು. ನಾವು ನಿಮಗೆ ಡೆಕೋರೇಷನ್ ನಾನು ಕೊಟ್ಟಿರೋ ಪ್ರೈಸಿಂಗು, ನಾನು ಕೊಡ್ತಾರ ಇದು ಈವೆಂಟ್ಸ್ಗೆ ಐಟಮ್ಗಳು, ನಾನು ಇನ್ಕ್ಲೂಡಿಂಗ್ ಏನೇನು ಕೊಡ್ತಾ ಇದ್ದೀನಿ ಗೊತ್ತಾ, 4 ಥರ ಡಾಲು, 11 ಪ್ಲೇಟ್ ಐಟಮ್ಸು, ಸೋಫಾ, ಲೈಟಿಂಗು, ಬ್ಯಾಕ್ ಡೆಕೋರು, ವೆಲ್ಕಮ್ ಬೋರ್ಡು, ಕಾರ್ಪೆಟು, ಮತ್ತು ಚೇರ್ ಕವರು, ಇಷ್ಟಕ್ಕೂ ಸೇರಿ 17,000 ಇಸ್ಕೊಂಡಿದ್ದೀನಿ. ಒಂದೊಂದೇ ಸಪ್ರೇಟ್ ಸಪ್ರೇಟ್ ಬೇರೆ ಕಡೆ ತೊಗೊಂಡ್ರು ಎಷ್ಟು ಖರ್ಚಾಗುತ್ತೆ ಗೊತ್ತಾ, ಇದೊಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂಗಿದೆ, ನೀವೇ ನೋಡ್ಬಿಟ್ಟು ಕಮೆಂಟ್ ಹಾಕಿ, ಅವ್ರದ್ದು ಈವೆಂಟ್ ಮಾಡಿರೋ ಫೋಟೋನು ಕಳಿಸ್ತೀನಿ. ಹೊಸ ಸೋಫಾ ಅದು, ಮಹಾರಾಜ ಸೋಫಾ, ನಾರ್ಮಲ್ ಸೋಫಾನೂ ಆಗ್ತಲ್ಲ ಯಾರಿಗೂ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕಾಸ್ಟ್ಲಿ ಇದೆ ತಂದಿದ್ದೀನಿ. ನೀವು ಒಂದ್ಸತಿ ನೋಡಿ ಏನು ಅಂತ ಹೇಳಿ, ಕಮೆಂಟ್ ಮಾಡಿ. ಕಮೆಂಟ್ ಆನಲ್ಲೇ ಇದೆ, ನಾನು ಕಮೆಂಟ್ ಆಫೇ ಮಾಡ್ತಾ ಇಲ್ಲ. ಈ ನಡುವೆ ನೀವು ನೋಡ್ತಾ ಇರ್ಬೋದು ಎಷ್ಟೋ ಮಟ್ಟಕ್ಕೆ ಸರಿ ನೋಡಿ, ಹಿಂಗೆಲ್ಲ ಇಷ್ಟೇ ಬಿಡೋ ಸಾಕು, ಜಾಸ್ತಿ ಏನು ಮಾತು ಹೇಳೋಕ್ಕಾಗಲ್ಲ.